ಮೈಸೂರು ನವೆಂಬರ್ 19 ಮೈಸೂರಿನ ಪುರಭವನದ ಆವರಣದಲ್ಲಿಂದು ಮೈಸೂರು ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಹಿರಿಯರಿಗೆ ಕೋವಿಡ್ ತಪಾಸಣಾ ಕಾರ್ಯಕ್ರಮ ನಡೆಯಿತು। ಮೈಸೂರು ನಗರದಲ್ಲಿ ದಿನೇ ದಿನೇ ಕೋವಿಡ್ ಮತ್ತು ಒಮಿಕ್ರಾನ್ ರೂಪಾಂತರ ವೈರಸ್ಗಳು ಹೆಚ್ಚಾದ ಪ್ರಕರಣಗಳು ಕಾಣಿಸಿಕೊಳ್ಳುತ್ತಿದ್ದು ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಮೈಸೂರು ಮಹಾನಗರ ಪಾಲಿಕೆಗಳ ವತಿಯಿಂದ ನಗರದ ವಿವಿಧೆಡೆಗಳಲ್ಲಿ ಕೋವಿಡ್ ತಪಾಸಣಾ ಶಿಬಿರಗಳನ್ನು ನಡೆಸುತ್ತಿರುವುದಾಗಿ ಶ್ರೀಗರಿ ಸುದ್ದಿವಾಹಿನಿಗೆ ಮೈಸೂರು ಮಹಾನಗರ ಪಾಲಿಕೆಯ ಆರೋಗ್ಯಾಧಿಕಾರಿ ನಾಗರಾಜ್ ರವರು ಮಾಹಿತಿ ನೀಡಿ ಮಾತನಾಡಿದರು। ವರದಿ ಮಹೇಶ್, ಕ್ಯಾಮೆರಾಮನ್ ಜೈಶಂಕರ ಜಯರಸ್, ಶ್ರೀಗರಿ ವಾರ್ತೆಗಾರಿ ಮೈಸೂರು। ಮೈಸೂರು ಮಹಾನಗರ ಪಾಲಿಕೆ ನಮ್ಮ ನಗರ ಪಾಲಿಕೆ ಆರೋಗ್ಯ ವಾರ್ಡ್ಗಳಲ್ಲಿ ಕೋವಿಡ್ ಲಕ್ಷಣಗಳಿರುವಂತಹ ಜನಗಳು ಕಂಡುಬಂದರೆ ಅವಶ್ಯವಾಗಿ ಟೆಸ್ಟಿಂಗ್ ಮಾಡಲಿಕ್ಕೆ 9 ವಲಯ ಮೊಬೈಲ್ ತಂಡಗಳನ್ನು ರಚಿಸಿಕೊಂಡಿದ್ವಿ। ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬಹಳಷ್ಟು ಕಡೆ ಟೆಸ್ಟಿಂಗ್ ಪ್ರತಿನಿತ್ಯ ನಡೀತಾ ಇದೆ। ಕೆಲವೊಂದು ಕಡೆ ಸಾರ್ವಜನಿಕರು ಅನಗತ್ಯವಾಗಿ ಸಿಂಪ್ಟಮ್ಸ್ ಇದ್ದರೂ ಕೂಡ ಯಾರೋ ಕಾಲೇಜಸ್ ಅಲ್ಲಿ ಹೇಳಿದ್ದಾರೆ ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ ಅಂತ, ಸಿಂಪ್ಟಮ್ಸ್ ಇದ್ದರೂ ಕೂಡ ಬಂದು ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಇದು ಕೇಳ್ಕೊಳ್ತಾ ಇದ್ದಾರೆ। ನಾನು ಕೇಳ್ಕೊಳ್ಳೋದಿಷ್ಟು ಯಾರಿಗೆ ಸಿಂಪ್ಟಮ್ಸ್ ಇದೆ, ನೆಗಡಿ, ಕೆಮ್ಮು, ಜ್ವರ ಮತ್ತು ಅಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಬರೋದು ಅಥವಾ ಏನಾದರೂ ನಿಮಗೆ ಉಸಿರಾಟದ ತೊಂದರೆ ಕಂಡುಬಂದ ಅಂತ ಸಿಂಪ್ಟಮ್ಸ್ ಇರೋರು ಮಾತ್ರ ಫಸ್ಟ್ ಬಂದು ಟೆಸ್ಟ್ ಮಾಡಿಕೊಂಡ್ರೆ ಅಗತ್ಯ ಅಂತ ಹೇಳೋದು ತಿಳ್ಕೊಳ್ಬೇಕಾಗಿ। ಅನಗತ್ಯವಾಗಿ ಸಿಂಪ್ಟಮ್ಸ್ ಇದ್ದಿದ್ರೆ ಸುಮ್ಮನೆ ಬಂದು ನೆಗೆಟಿವ್ ರಿಪೋರ್ಟ್ ತೊಗೊಳ್ಳೋದು ಕಾಲೇಜ್ಗೆ ಅನ್ನೋದು ತುಂಬ ಜನ ಕಂಡುಬರ್ತಾ ಇದ್ದಾರೆ। ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಬಹಳಷ್ಟು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿದೆ ಮೊಬೈಲ್ ತಂಡಗಳನ್ನ ರಚಿಸ್ಕೊಂಡಿದ್ವಿ 9 ವಲಯ ಕಚೇರಿ ವ್ಯಾಪ್ತಿಗಳಲ್ಲಿ। ಸಿಂಪ್ಟಮ್ಸ್ ಇದ್ದರೆ ಮಾತ್ರ ತಾವು ಪರೀಕ್ಷಾ ಕೇಂದ್ರಗಳು ಬಂದು ಪರೀಕ್ಷೆಯನ್ನು ಆರ್ ಟಿ ಪಿ ಸಿ ಆರ್ ಟೆಸ್ಟನ್ನು ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಬೇಕು। ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ, ಇಲ್ಲ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ಕಂಡು ಬರ್ತಾ ಇದೆ, ಬಟ್ ಆದಷ್ಟು ಮೈಲ್ಡ್ ಸಿಂಪ್ಟಮೆಟಿಕ್ ಕೇಸಸ್ ಬರ್ತಾ ಇದೆ, ಅಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಕಂಡು ಬರ್ತಾ ಇದೆ। ಬಹಳಷ್ಟು ಮನೆಯಲ್ಲಿ 7 ದಿನಗಳಿದ್ದು ಹಾಸ್ಪಿಟಲ್ ಅಡ್ಮಿಷನ್ಸ್ ಕಮ್ಮಿ ಇದೆ। ಈಗ ಕಳೆದ ಒಂದು ವಾರದಿಂದ ಫಾಲೋ ಅಪ್ ಮಾಡಿದಾಗ ಎಲ್ಲ ಹಾಸ್ಪಿಟ್ಲಿಗೆ ಅವಶ್ಯಕತೆ ಅಡ್ಮಿಷನ್ಸ್ ಕಮ್ಮಿ, ಕೋವಿಡ್ ಪಾಸಿಟಿವ್ ಅಡ್ಮಿಷನ್ಸ್ ಹಾಸ್ಪಿಟಲ್ ಅಡ್ಮಿಷನ್ಸ್ ಕಮ್ಮಿ। ಈಗಾಗಲೇ ಕೋವಿಡ್ ಕೇಂದ್ರಗಳಲ್ಲಿ ಕೋವಿಡ್ ಕೇರ್ ಸೆಂಟರ್ ಮಟ್ಟದಲ್ಲಿ ಕೂಡ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾವುದೇ ಈ ಥರ ಸಿಂಪ್ಟಮ್ಸ್ ಇದ್ದು ಮನೇಲಿ ಇರಲಿಕ್ಕಾಗಲ್ಲ ಅನ್ನೋರಿಗೆ ನಾವು ಅಲ್ಲಿ ಕೋವಿಡ್ ಕೇರ್ ಸೆಂಟರ್ ಶಿಫ್ಟ್ ಮಾಡ್ತಾ ಇದ್ದೀವಿ। ಹಾಸ್ಪಿಟಲ್ ಐಸೋಲೇಷನ್ ಕಮ್ಮಿ ಅವಶ್ಯಕತೆ ಕಂಡು ಬರ್ತಾ ಇದೆ, ಹಾಗಾಗಿ ಆ ಥರ ಏನೋ ಮೈಲ್ಡ್ ಸಿಂಪ್ಟಮ್ಸ್ ಇದ್ದರೆ ಮನೇಲೇ ಡಾಕ್ಟ್ರು, ಈಗೇನು ನಾವು ಸೆಂಟ್ರಲ್ ಟ್ರಯಾಜಿಂಗ್ ಟೀಮ್ ಇದೆ, ಟ್ರಯಾಜ್ ಮಾಡಿದ ನಂತರ ಮನೇಲೇ ಅವ್ರು ಹೋಮ್ ಐಸೋಲೇಷನ್ ಮಾಡ್ಕೊಂಡಿದ್ದೀವಿ ವಿತ್ ಕಿಟ್, ಹೋಮ್ ಐಸೋಲೇಷನ್ ಕಿಟ್ ಕೂಡ ಕೊಡ್ತಾ ಇದ್ದೀವಿ, ಮೆಡಿಕೇಷನ್ ಕಿಟ್ ಕೊಡ್ತಾ ಇದ್ದೀವಿ, ಸೊ ಮನೆಗಳಲ್ಲೇ ಅವ್ರು ಐಸೋಲೇಷನ್ ಆಗ್ಬೋದು। ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು। ನಿಮ್ಮ ಮನದಾಳದ ಗರಿ।